ಕೆಪಿಸಿಸಿ ಮಹಿಳಾ ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ಪ್ರತಿಭಟನೆಯಲ್ಲಿ ಬೆಲೆ ಏರಿಕೆಯ ಬಿಸಿಯಿಂದ ಭಾರತ ಹೈರಾಣಾಗಿದ್ದು ಬಡಜನರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಜೀವನ ನಡೆಸಲು ಬಹಳ ಕಷ್ಟಕರವಾಗಿದ್ದು ಬೆಲೆ ಏರಿಕೆಯ ಬಿಸಿಯಿಂದ ಜನಸಾಮಾನ್ಯರಿಗೆ ಬದುಕು ನಿರ್ವಹಿಸಲು ಸಹ ಬಹಳ ತೊಂದರೆಯಾಗಿದೆ ಎಂದು ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಸರ್ಕಾರ ಬಂದಾಗಿನಿಂದಲೂ ಇಲ್ಲಿಯವರೆಗೆ ಒಟ್ಟು 26 ಸಲ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ಹೆಚ್ಚಿಸಲಾಗಿದ್ದು ಬಿಜೆಪಿ ಸರ್ಕಾರವು ಬಡವರ ಪರವಾಗಲಿ ಮಹಿಳೆಯರ ಪರವಾಗಲಿ ಯಾವುದೇ ನಿಲುವನ್ನು ಹೊಂದಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಡಾಕ್ಟರ್ ಪುಷ್ಪ ಅಮರನಾಥ್ ಮುಂದುವರೆದು ಮಾತನಾಡಿ, ಮೈಸೂರು ಸ್ವಚ್ಛ ನಗರಿ ಹಸಿರು ನಗರಿ ಎಂಬ ಹೆಗ್ಗಳಿಕೆ ಇತ್ತು. ಆದರೆ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಮೈಸೂರು ಕ್ರಿಮಿನಲ್ ಸಿಟಿಯಾಗಿ ಮಾರ್ಪಡುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಮೈಸೂರು ನಗರದ ನ್ಯಾಯಾಲಯದ ಮುಂಭಾಗ ಗಾಂಧಿ ಪುತ್ಥಳಿ ಮುಂದೆ ಕೆಪಿಸಿಸಿ ಮಹಿಳಾ ಘಟಕದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಮಹಿಳಾ ಅಧ್ಯಕ್ಷರಾದ ಡಾಕ್ಟರ್ ಪುಷ್ಪ ಅಮರನಾಥ್ ಮತ್ತು ಪುಷ್ಪವಲ್ಲಿ ಸೇರಿದಂತೆ ಪಕ್ಷದ ಮಹಿಳಾ ಪದಾಧಿಕಾರಿಗಳು ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಬೆಲೆ ಏರಿಕೆ ಬಿಸಿ ಭಾರತವನ್ನ ಹೈರಾಣ ಮಾಡ್ತಾ ಇದೆ. ಬಡ ಜನರು, ನಮ್ಮ ದೇಶದ ಬಡ ಜನರು ಅಲ್ಲ ಮಧ್ಯಮ ವರ್ಗದ ಜನರು ಕೂಡ ಇವತ್ತು ಜೀವನ ಮಾಡೋಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಜೊತೆಗೆ ಇವತ್ತು ಸಂಸಾರ ಮನೆಯಲ್ಲಿ ಇದ್ಕೊಂಡು ನೆಮ್ಮದಿಯಾಗಿ ಸಂಸಾರ ಮಾಡಿಕೊಂಡು ಗಂಡ ಹೆಣ್ಣುಗಳನ್ನ ನೋಡ್ಕೊಳ್ಳೋಣ, ಅಡುಗೆ ಮಾಡಿ ತಿನ್ಸೋಣ ಅಂತಂದರೆ ಹೆಣ್ಮಕ್ಳಿಗೆ ಇವತ್ತು ಮಹಿಳೆಯರಿಗೆ ಬದುಕು ಮಾಡಲಿಕ್ಕೆ ಕಷ್ಟ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಮಹಿಳಾ ಪರವಾದಂಥ ಒಂದು ನಿಲುವಿದೆಯಾ? ಬಡವರ ಪರವಾದಂಥ ನಿಲುವಿದೆಯಾ? ಮಹಿಳೆಯರು ಇವತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ತಂದಿರ್ತಕ್ಕಂಥ ಯೋಜನೆಗಳನ್ನು ಹೆಸರು ಮಾತ್ರ ಬದಲಾವಣೆಗೆ ಸೀಮಿತವಾಗಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಭಾರತ್ ಮಾತ